भारत ऑस्ट्रेलिया नडुवे विश्वकपगागी कादाट नडेयलिदे। अजेयरागी फाइनल तलुपिरुव टीम इंडिया पंद्य गेल्लबेकादरे एनेल्ल माडबेकु यारन्न कट्टि हाकिद्रे सुलभवागी पंद्यवन्न गेल्लबहुदु अनोदर ओंदु वरदि निम्म मुंदे। ವಿಶ್ವಕಪ್ 2023 ರ ಫೈನಲ್ ಪದ್ಯ ಸಾಕಷ್ಟು ಕುತೂಹಲ ಮೂಡಿಸುತ್ತಿದೆ। ಫೈನಲ್ ನಲ್ಲಿ ಆಸ್ಟ್ರೇಲಿಯಾವನ್ನ ಸೋಲಿಸಿ ಟೀಮ್ ಇಂಡಿಯಾ ಮೂರನೇ ಬಾರಿ ವಿಶ್ವಕಪ್ ಗೆಲ್ಲಲಿ ಎಂದು ಅನೇಕ ಜನರು ಪ್ರಾರ್ಥಿಸುತ್ತಾ ಇದ್ದಾರೆ। 2003 ರ ಫೈನಲ್ ಸೋಲಿನ ಸೇಡು ತೀರಿಸಿಕೊಳ್ಳಲು ಭಾರತ ಪಣತೊಟ್ಟಿದೆ। ಜೋಹಾನ್ಸ್‌ಬರ್ಗ್ ನಲ್ಲಿ ನಡೆದ ಪಂದ್ಯದಲ್ಲಿ ರಿಕಿ ಪಾಂಟಿಂಗ್ ನೇತೃತ್ವದ ಆಸೀಸ್ ಭಾರತವನ್ನ 125 ರನ್ಗಳಿಂದ ಸೋಲಿಸಿ ವಿಶ್ವಕಪ್ ಗೆದ್ದಿತ್ತು। ಆದರೆ ಆ ಸೋಲಿನಿಂದ ಭಾರತ ಚೇತರಿಸಿಕೊಂಡು ಬಲಿಷ್ಠ ತಂಡವಾಯಿತು। ಈ ಬಾರಿಯ ವಿಶ್ವಕಪ್ ನಲ್ಲಿ ಒಂದೇ ಒಂದು ಪಂದ್ಯವನ್ನು ಸೋಲದೆ ಫೈನಲ್ ತಲುಪಿದೆ। 2003 ರ ವಿಶ್ವಕಪ್ ಫೈನಲ್ ನ ತಪ್ಪುಗಳನ್ನು ಪುನರಾವರ್ತಿಸದಿದ್ದರೆ ಈ ಬಾರಿಯ ವಿಶ್ವಕಪ್ ನಮ್ಮದೇ ಎಂಬುದರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ। ಆ ಪಂದ್ಯದಲ್ಲಿ ಸೌರವ್ ಗಂಗೂಲಿ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡರು। ಸಿಕ್ಕ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡ ಆಸೀಸ್ ಬ್ಯಾಟ್ಸ್ಮನ್ ಗಳು ಬೃಹತ್ ಮೊತ್ತ ಪೇರಿಸಿ ಭಾರತದ ವಿಶ್ವಕಪ್ ಕನಸನ್ನ ಚಿವುಟಿ ಹಾಕಿದ್ರು। ಈ ತಪ್ಪುಗಳನ್ನ ಮಾಡದಿದ್ದರೆ ಈ ಸಲ ವಿಶ್ವಕಪ್ ನಮ್ಮದೇ। ಆ ಬ್ಯಾಟ್ಸ್ಮನ್ ಗಳನ್ನ ಔಟ್ ಮಾಡಿದರೆ ಭಾರತಕ್ಕೆ ಗೆಲುವು। ಎಸ್, ಈ ಬಾರಿ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದರೆ ಟೀಮ್ ಇಂಡಿಯಾ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತ। ಗುರಿ 300 ರನ್ ಗಿಂತ ಹೆಚ್ಚಾದರೆ ಚೇಸಿಂಗ್ ನಲ್ಲಿ ಕಾಂಗರುಗಳಿಗೆ ಕಷ್ಟಕರವಾಗಲಿದೆ। ಆಸ್ಟ್ರೇಲಿಯಾದ ಪ್ರಮುಖ ಶಕ್ತಿ ಎಂದರೆ ಆರಂಭಿಕರಾದ ಟ್ರಾವಿಸ್ ಹೆಡ್ ಮತ್ತು ಡೇವಿಡ್ ವಾರ್ನರ್ ಇಬ್ಬರನ್ನು ಆದಷ್ಟು ಬೇಗ ಪೆವಿಲಿಯನ್ ಗೆ ಕಳುಹಿಸಿದರೆ ಗೆಲುವು ಪಕ್ಕಾ ಆಗಲಿದೆ। ಆಸೀಸ್ ಮಧ್ಯಮ ಕ್ರಮಾಂಕದಲ್ಲಿ ಯಾರೊಬ್ಬರು ಸರಿಯಾಗಿ ಮಿಂಚ್ತಾ ಇಲ್ಲ। ಇದಲ್ಲದೆ ಭಾರತ ತಂಡ ಫೀಲ್ಡಿಂಗ್ ನಲ್ಲಿಯೂ ಯಾವುದೇ ತಪ್ಪು ಮಾಡಬಾರದು। ಆಸ್ಟ್ರೇಲಿಯಾ ಎದುರು ತಂಡದ ಫೀಲ್ಡಿಂಗ್ ಸಡಿಲವಾದರೆ ಮ್ಯಾಚ್ ಕೈ ತಪ್ಪಿದಂತೆಯೇ ಸರಿ। ಉದಾಹರಣೆಗೆ ಸಮಿಸ್ ನಲ್ಲಿ ದಕ್ಷಿಣ ಆಫ್ರಿಕಾ ಕ್ಯಾಚ್ ಗಳನ್ನ ಕೈ ಚೆಲ್ಲಿದ್ದು ಸೋಲಿಗೆ ಕಾರಣವಾಯಿತು। ಇನ್ನು ಡೇಂಜರಸ್ ಮ್ಯಾಕ್ಸ್ವೆಲ್ ಕ್ಯಾಚ್ ಅನ್ನ ಅಫ್ಘಾನಿಸ್ತಾನ ಕೈ ಚೆಲ್ಲಿದ್ದಕ್ಕೆ ದ್ವಿಶತಕ ಬಾರಿಸಿ ತಂಡಕ್ಕೆ ಗೆಲುವು ತಂದುಕೊಟ್ರು। ಹೀಗಾಗಿ ಭಾರತ ಫೀಲ್ಡಿಂಗ್ ನಲ್ಲಿ ಕೆಲವು ಸುಧಾರಣೆಗಳನ್ನ ಮಾಡಿಕೊಂಡು ಕಣಕ್ಕೆ ಇಳಿಯಬೇಕಿದೆ। ಇನ್ನು ನಾಯಕ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಆಕ್ರಮಣಕಾರಿ ಆಟ ಮುಂದುವರೆಸಿ ಉತ್ತಮ ಆರಂಭ ನೀಡಿದರೆ ಭಾರತ ದೊಡ್ಡ ಮೊತ್ತ ಗಳಿಸೋದು ಖಚಿತ। ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಮತ್ತು ಕೆಎಲ್ ರಾಹುಲ್ ಎಲ್ಲರೂ ಉತ್ತಮವಾಗಿ ಆಡುತ್ತಿದ್ದಾರೆ। ಸೂರ್ಯಕುಮಾರ್ ಯಾದವ್ ಮತ್ತು ರವೀಂದ್ರ ಜಡೇಜಾಗೆ ಹೆಚ್ಚು ಬ್ಯಾಟಿಂಗ್ ಅವಕಾಶ ಸಿಗದಿದ್ದರೂ ಪವರ್ ಹಿಟ್ಟಿಂಗ್ ಗೆ ಸಜ್ಜಾಗಿದ್ದಾರೆ। ಬೌಲಿಂಗ್ ನಲ್ಲಿ ಶಮಿ ಜೊತೆಗೆ ಬೂಮ್ರಾ, ಸಿರಾಜ್ ಮತ್ತು ಕುಲ್ದೀಪ್ ಕೂಡ ಪವರ್ಫುಲ್ ಬೌಲಿಂಗ್ ಮಾಡಿದ್ರೆ ವಿಶ್ವಕಪ್ ಗೆ ಭಾರತ ತಂಡ ಮುತ್ತಿಕ್ಕೋದು ಖಚಿತ ಎನ್ನಬಹುದು। ಆದರೆ ಬಲಿಷ್ಠ ಕಾಂಗುರುಗಳ ವಿರುದ್ಧ ಸರಿಯಾಗಿ ಪ್ಲಾನ್ ಮಾಡಿ ಆಡಿದ್ರೆ ಉತ್ತಮ। ಹಾಗೆ ಎಡಗೈ ಬೌಲರ್ ಸ್ಟಾರ್ಕ್ ಹಾಗೂ ಹೇಜಲ್ವುಡ್ ಅವರನ್ನ ಯಾವ ರೀತಿ ಭಾರತದ ಬ್ಯಾಟ್ಸ್ಮನ್ ಗಳು ಎದುರಿಸುತ್ತಾರೆ ಎಂಬುದರ ಮೇಲೆ ಪಂದ್ಯದ ರಿಸಲ್ಟ್ ನಿರ್ಧಾರವಾಗುತ್ತೆ। ಇಲ್ಲದಿದ್ದರೆ ರೋಹಿತ್ ಪಡೆಗೆ ಕಮಿನ್ಸ್ ಪಡೆ ಶಾಕ್ ನೀಡುವುದರಲ್ಲಿ ಅನುಮಾನವೇ ಇಲ್ಲ। ವಿಶ್ವನಾಥ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು। ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ। ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ।